ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ವಿದೇಶಿ ನೆಲದಲ್ಲಿ ದೇಶದ ಸಂಸತ್ತು ನ್ಯಾಯ ವ್ಯವಸ್ಥೆಗೆ ಅಪಮಾನ ಮಾಡುತ್ತಿದ್ದಾರೆ ಎಂದು ಭಾರತೀಯ ಜನತಾ ಪಕ್ಷ ಇಂದು ಆರೋಪಿಸಿದೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ರವಿಶಂಕರ್ ಪ್ರಸಾದ್ ಬ್ರಿಟನ್ ಪ್ರವಾಸದಲ್ಲಿರುವ ರಾಹುಲ್ ಗಾಂಧಿ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಮರಳಿ ಸ್ಥಾಪಿಸಲು ಅಮೆರಿಕ ಮತ್ತು ಯುರೋಪ್ ಮಧ್ಯಪ್ರವೇಶ ಮಾಡಬೇಕು ಎಂದು ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದ ಈ ಮೂಲಕ ಅವರು ದೇಶದ ಜನರನ್ನು ಅಪಮಾನಿಸಿದ್ದಾರೆ ಸದೃಢ ಪ್ರಜಾಪ್ರಭುತ್ವದ ದೇಶದಲ್ಲಿ ವಿದೇಶಿ ಶಕ್ತಿಗಳ ಹಸ್ತಕ್ಷೇಪವನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ದೇಶದಲ್ಲಿ ಸೋಲು ಕಂಡಿರುವ ರಾಹುಲ್ ವಿದೇಶಿ ನೆಲದಲ್ಲಿ ಅಸತ್ಯ ನುಡಿಯುವ ಮೂಲಕ ಸುದ್ದಿಯಾಗುತ್ತಾರೆ ಅವರು ಮಾವೋವಾದಿ ವಿಚಾರಧಾರೆಯ ಹಿಡಿತದಲ್ಲಿದ್ದಾರೆ ಅರಾಜಕತೆಯ ಪೋಷಕರಾಗಿದ್ದಾರೆ ಎಂದು ಆರೋಪಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಲಡಾಖ್ನಿಂದ ಅರುಣಾಚಲ ಪ್ರದೇಶದವರೆಗಿನ ಗಡಿ ಪ್ರದೇಶದಲ್ಲಿ ಮೂಲಸೌಕರ್ಯ ಮತ್ತು ಸಂಚಾರ ವ್ಯವಸ್ಥೆಯನ್ನು ಉತ್ತಮಪಡಿಸಲಾಗಿದೆ ಇದು ಸ್ವಾಭಿಮಾನದ का इस तरह की बात तो है सकता है। भारतीय सैनिकों की पिटाई हुई थी और अब तो इतिहास में सारी बातें आ गई हैं कि वो कपड़े के जूते में लड़ते थे उनके पास बुलेट प्रूफ जैकेट नहीं थे अच्छी बंदूकें नहीं थी और आज राहुल गांधी आज आपको मैं एक बात बताना चाहता हूं और आज देखिए हमारे प्रधानमंत्री नरेंद्र मोदी जी को लद्दाख से लेकर अरुणाचल तक सारे इंफ्रास्ट्रक्चर सारे पुल सारी सड़कें बन गई हैं और सेना का मूवमेंट कितना सुलभ हो गया है इसे कहते हैं स्वाभिमान इसे कहते हैं सामरिक सुरक्षा लेकिन सामरिक सुरक्षा राहुल गांधी कितना समझते हैं इस पर थोड़ा विवाद करना पड़ेगा बहस भी करनी पड़ेगी